ಬಗ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಗ್ಯಾರಂಟಿ ಯೋಜನೆಗಳನ್ನ ಜನರು ನಂಬಲೇ ಇಲ್ವಾ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಅನ್ನೋದು ಜನರಿಗೆ ಗೊತ್ತಿದೆ. ಅವರ ಆಂತರಿಕ ಜಗಳದಿಂದ ಸರ್ಕಾರ ಬಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂದು ಪ್ರಹ್ಲಾದ್ ಜೋಶಿ ಭವಿಷ್ಯ ನುಡಿದ್ರು. ಎಲ್ಲಾ ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನ ಒಟ್ಟಾಗಿ ಸೇರಿಸಿ ಸರಾಸರಿ ತೆಗೆದು ನೋಡಿದ್ರು ಕನಿಷ್ಠ ಪಕ್ಷ ಎನ್ಡಿಎ 340-350 ಸ್ಥಾನವನ್ನ ಗಳಿಸುತ್ತೆ. ಮೋದಿಜಿ ಅವರು ಕರೆ ಕೊಟ್ಟಿದ್ದ ಚಾಸು ಪಾರ್ ಸಮೀಪ ಇದೆ. ಇಲ್ಲವೇ ಅದನ್ನ ಪಾರು ಮಾಡಿ ಎನ್ಡಿಎ ಮುಂದಕ್ಕೆ ಹೋಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದಲು ನಾವು ಮತ್ತು ನಮ್ಮ ನೇತೃತ್ವ, ರಾಷ್ಟ್ರೀಯ ನೇತೃತ್ವ, ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡವಾದಂಥ ಬಹುಮತವನ್ನು ಗಳಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ಎಲ್ಲ ಕಡೆ ನಾವು ವ್ಯಕ್ತಪಡಿಸಿದ್ದೀವಿ. ಈಗ ಎಕ್ಸಿಟ್ ಪೋಲು ಬಂದಿದೆ. ಎಕ್ಸಿಟ್ ಪೋಲ್ದಲ್ಲಿಯೂ ಸಹಿತ ಏನೊಂದು ರಿಸಲ್ಟ್ ಬಂದಿದೆ, ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬಂದಿದೆ. ಅದರ ಆಧಾರದ ಮೇಲೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ NDA ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಒಟ್ಟಾಗಿ ಸೇರಿಸಿ ಸರಾಸರಿ ತೆಗೆದರೂ ಸಹಿತ ಸುಮಾರು 350-360 ಸ್ಥಾನಗಳನ್ನು ಕನಿಷ್ಠ ಪಕ್ಷ ಗಳಿಸ್ತಾ ಇದೆ. ಆದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, NDA 400 ಅಂತೇನೋ ಮೋದಿಯವರು ಕಾಲ್ ಕೊಟ್ಟಿದ್ದರು, ಅದರ ಸಮೀಪ ಇಲ್ಲ, ಅದನ್ನು ಪಾರ್ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಮುಂದಕ್ಕೆ ಹೋಗ್ತದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಶುರುವಾತ್ನಿಂದ ಅದು ಒಂದು ನಕಾರಾತ್ಮಕ ಧೋರಣೆಯನ್ನು ಅನುಸರಿಸಿತ್ತು. ಅವರು ರಾಷ್ಟ್ರೀಯ ಮಟ್ಟದ ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆ ಅಂದರೆ ಪ್ರಧಾನಮಂತ್ರಿಗಳನ್ನು ಭಾರತದ ಸರ್ಕಾರವನ್ನು ಆರಿಸೋ ಚುನಾವಣೆ, ಆದರೆ ಇವರೆಲ್ಲರೂ ಸಹಿತ ಪ್ರತಿ ಹಂತದಲ್ಲಿ ಸ್ಥಳೀಯವಾದಂತಹ ವಿಷಯಗಳನ್ನು ತೆಗೆದು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾವು ಫ್ರೀ ಕೊಟ್ಟಿದ್ದೇವೆ, ನಾವು ಭಾಗ್ಯ ಕೊಟ್ಟಿದ್ದೇವೆ ಅಂಥೇಳಿ ಅದನ್ನೆಲ್ಲ ಜನ ಅತ್ಯಂತ ಸ್ಪಷ್ಟವಾಗಿ ತಿರಸ್ಕರಿಸಿ ನಿರಾಕರಿಸಿ ದೇಶದ ಹಿತದೃಷ್ಟಿಯಿಂದ ದೇಶದ ಸುಭದ್ರತೆ, ದೇಶದ ರಕ್ಷಣೆ ಮತ್ತು ಬಡವರ ಹಿತದ ದೃಷ್ಟಿಯಿಂದ ಬಡ ಜನ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಿದ್ದಾರೆ. ಸರ್, ಈಗ ಸಭೆ ಮುಗಿದ ಏನು ಎಕ್ಸಿಟ್ ಪೋಲ್ ಬಂತಲ್ಲ ಸರ್, ಅದಾದ ನಂತರ ಇಂಡಿಯಾ ಇದು ಸಭೆ ಮಾಡ್ತಾರೆ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಇಂಡಿಯಾ ಕೋಟ ಸಭೆ ಮಾಡಿದೆ ಅಂದ್ರೆ ನಮಗೆ ಮತ್ತಷ್ಟು ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಹೆಚ್ಚು ಸೀಟ್ ಕಲಿತ ಅಂತ ಹೇಳಿ. ಅಲ್ಲ, ಅವರು ಮೊದಲಿಂದನೂ ವಿಶ್ವಾಸ ಇದೆ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಅವ್ರ ವಿಶ್ವಾಸದ ಹಣೆ ಬರ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾಳೆ ರಿಸಲ್ಟ್ ಬಂದ್ಮೇಲೆ ಇನ್ನೂ ನಿಚ್ಚಳವಾಗಿ ಗೊತ್ತಾಗ್ತದೆ. ನರೇಂದ್ರ ಮೋದಿ ಅವರ ನೇತೃತ್ವ ವರ್ಸಸ್ ರಾಹುಲ್ ಗಾಂಧಿ ನೇತೃತ್ವ ಮಾಡಕ್ಕೆ ಹೋಗಿದ್ದಾರೆ, ಜನ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ, ಅಧಿಕೃತವಾಗಿ ರಿಸಲ್ಟ್ ಹೊರಗೆ. ರಾಹುಲ್ ಗಾಂಧಿ ಹೇಳ್ತಾರೆ ಅಧಿಕಾರ ಬಂದ ತಕ್ಷಣ ನಾವು 8,500 ರೂಪಾಯಿ ಟಕಾಟಕ್ ಬ್ಯಾಂಕ್ ಹಾಕ್ತೀವಿ ಅಂತ ಹೇಳ್ತಾರೆ. ಆ ಟಕಾಟಕ್ ಈಗ ಅವ್ರು ಟಕಾಟಕ್ಕಾಗಿ ವಿರೋಧ ಪಕ್ಷ ಆಗಲಿ ಅವ್ರು ಸಾಕು. ಅಂದ್ರೆ ವಿರೋಧ ಪಕ್ಷ ನನ್ನ ಪ್ರಕಾರ ಅವ್ರ ಅಧಿಕೃತ ವಿರೋಧ ಪಕ್ಷ ಆಗೋದು ನನಗೆ ಸಂಶಯ ಇದೆ. ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು? ರಾಜ್ಯದಲ್ಲಿ ನಾವು ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ವಿ, 25 ಸ್ಥಾನ ಗೆಲ್ತೀವಿ ಪುನಃ. ಎನ್ಡಿಎ ಜನ ನರೇಂದ್ರ ಮೋದಿ ನೇತೃತ್ವವನ್ನು ಒಪ್ಪಿಕೊಂಡಿದ್ದಾರೆ. ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಇದೆ, ಜನಕ್ಕೂ ಗೊತ್ತಿದೆ ಇದು. ಇಲೆಕ್ಷನ್ ಮುಗಿದ ತನಕ ಗ್ಯಾರಂಟಿ, ಆಮೇಲೆ ಹಿಂದೆ ಸರ್ಕಾರದ ಗ್ಯಾರಂಟಿನೇ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಪತನವಾಗುತ್ತೆ. ನಾನು ಈ ಪತನದ ವಿಷಯದಲ್ಲಿ ನಾನು ಜವಾಬ್ದಾರಿಯುತ ಒಬ್ಬ ಮಂತ್ರಿಯಾಗಿ ಹೇಳುದು, ಪತನ ಆಗಬಾರದು. ಜನ ಅವರಿಗೆ 5 ವರ್ಷಕ್ಕೆ, ಯಾಕಂದ್ರೆ ಲೋಕಸಭಾ ಬೇರೆ ವಿಧಾನಸಭೆ ಬೇರೆ, 5 ವರ್ಷಕ್ಕೆ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಯಾವುದೇ ನಾಯಕರಾಗಲಿ ಪತನಕ್ಕೆ ಪ್ರಯತ್ನಿಸುವುದಿಲ್ಲ, ಪ್ರಯತ್ನ ಮಾಡಬಾರದು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಆದರೆ ಮೇಲ್ನೋಟಕ್ಕೆ ಎಲ್ಲ ಸಂಗತಿಗಳನ್ನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ. ಅವರ ಆಂತರಿಕವಾದಂಥ ಒಂದು ಒಳಜಗಳದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರ ಅಲ್ಲ. ಆಂತರಿಕವಾಗಿ ಬೀಳ್ತೈತೆ ಅಂತ ಬೀಳ್ತೈತೆ ಅಂತ ಹೇಳಿಲ್ಲ, ಬಿದ್ದರೆ ನಾವು ಜವಾಬ್ದಾರ. ಪ್ರಜ್ವಲ್ ರೇವಣ್ಣ ಅವರದ ಪೆಂಡ್ರೈವ್ ಇದನ್ನು ಯಾವ ರೀತಿಯಾಗಿ ಬಿಜೆಪಿ ನೋಡ್ರಿ, ಯಾವ ರೀತಿಯಾಗಿ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಹೇಳಿದ್ದಾರೆ, ನಾನು ಡೇ 1 21ನೇ ತಾರೀಕು ಫಸ್ಟ್ ಪೆಂಡ್ರೈವ್ ಹೊರಗೆ ಬಂದದ್ದು. 21ನೇ ತಾರೀಕನ ನನಗೆ ಗೊತ್ತಾದ ತಕ್ಷಣ ನನಗೆ ನಿಮ್ಮ ವೃತ್ತಿ ಬಂಧು ಬಾಂಧವರು ನಾನು ಹುಬ್ಳಿ ಕ್ಯಾಂಪೇನ್ ಮಾಡ್ತಾ ಇರ್ಬೇಕಾದ್ರೆ ಕೇಳಿದ್ರು,
ನಿಮ್ಮ ಅಭಿಪ್ರಾಯ? ನಾನು ಹೇಳಿದೆ ಮೊದಲು ಅರೆಸ್ಟ್ ಮಾಡಿರಿ, ಕ್ರಮ ತೆಗೆದುಕೊಳ್ಳಿ. ಆದರೆ ಅವರು ಕ್ರಮ ತೆಗೆದುಕೊಳ್ಳಲಿಲ್ಲ. ಈಗ 34-35 ದಿವಸದ ನಂತರ ಅವ್ರನ್ನ ಕೇಂದ್ರ ಸರ್ಕಾರ ಅವ್ರ ಪಾಸ್ಪೋರ್ಟ್ ರದ್ದತಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದರು. ಅವ್ರು ಯಾವಾಗ ಅಧಿಕೃತವಾಗಿ ನಮಗೆ ಮಾಹಿತಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ, ಅವತ್ತೇ ನಾವು ಮಾಡಿದ್ದೇವೆ. ಹಾಗಾಗಿ ಕಠೋರವಾದಂಥ ಶಿಕ್ಷೆ ಆಗಬೇಕು. ಸರಿ, ಅವ್ರು ಗೆದ್ದು ಒಂದು ವೇಳೆ ಗೆದ್ದರೆ ಬಿಜೆಪಿ ನಿರ್ಧಾರ ಏನಾಗಿರುತ್ತೆ? ಗೆದ್ದರೆ ಬಿಜೆಪಿ ನಿರ್ಧಾರ ಏನಿರುತ್ತೆ? ಕೋರ್ಟ್ ನಿರ್ಧಾರ ಮಾಡಬೇಕು. ಕೋರ್ಟ್ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಅವ್ರದ್ದು ಹೋಗುತ್ತೆ ಮೆಂಬರ್ಶಿಪ್. ಬೆಳಗಾವಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ಗೆದ್ರೆ ಬಿಜೆಪಿ ನಿರ್ಧಾರ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ, ಬಿಜೆಪಿ ನಿರ್ಧಾರ ಏನು ಮಾಡೋದು, ಕೋರ್ಟ್ ನಿರ್ಧಾರ ಮಾಡಬೇಕು, ಕೋರ್ಟ್ 2 ವರ್ಷ ಶಿಕ್ಷೆ ಕೊಟ್ಟರೆ ಸದಸ್ಯತ್ವ ಸ್ಥಾನ ರದ್ದಾಗುತ್ತೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಸಂಕಲ್ಪ ಶಿಂದೆ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಮಂಗಳವಾರ ನಡೆಯಲಿದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯ ಪ್ರಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು. ಲೋಕಸಭಾ ಚುನಾವಣೆಯ ಮತ ಎಣಿಕೆಯು ಮಂಗಳವಾರ ನಡೆಯಲಿದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯ ಪ್ರಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು. 0.2 ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ನಡೆಯಲಿರುವ ಬೆಳಗಾವಿ ನಗರದ ಆರ್ಪಿಡಿ ಮಹಾವಿದ್ಯಾಲಯದ ಆವರಣದಲ್ಲಿ ಮಾಧ್ಯಮದ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ್ರು. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ಮತ ಎಣಿಕೆಯ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯ ಕೇಂದ್ರದ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ನಮ್ಮ RPD ಕಾಲೇಜ್ ತಿಲಕವಾಡಿಯಲ್ಲಿ 4ನೇ ತಾರೀಕು ಜರಗಲಿದೆ. ಅವತ್ತು ಬೆಳಗ್ಗೆ 6 ಗಂಟೆಯಿಂದನೇ ನಾವು ಏನು ಮತಪೆಟ್ಟಿಗೆಗಳು ಎಲ್ಲ ನಮ್ಮ ಭದ್ರತಾ ಸ್ಟ್ರಾಂಗ್ ರೂಮ್ಗಳಲ್ಲಿದೆ, ಅದನ್ನು ನಾವು ಎಲ್ಲ ಕ್ಯಾಂಡಿಡೇಟು ಮತ್ತು ಅವರ ಏಜೆಂಟು ಮತ್ತು ಚುನಾವಣಾ ಆಯೋಗದ ಸಾಮಾನ್ಯ ವೀಕ್ಷಕರ ಅವರ ಸಮ್ಮುಖದಲ್ಲಿ ಅದನ್ನು ನಾವು ತೆರೆಯುತ್ತೇವೆ. ಒಟ್ಟು 17 ಇದನ್ನು ರೂಮ್ಸ್ಗಳು ಇದೆ. 8 ನಮ್ಮದು ಅಸೆಂಬ್ಲಿ ಕ್ಷೇತ್ರ ಮತ್ತು 1 ಪೋಸ್ಟಲ್ ಬ್ಯಾಲೆಟನ್ನು ಕೂಡ ನಾವು ಲಾಕನ್ನು ನಾವು ಮಾಡಿದ್ದೇವೆ. ಸೊ ತಮಗೆ ಗೊತ್ತಿರೋ ಹಾಗೆ ಒಟ್ಟು ಚಲಾಯಿಸಿದ ಮತಗಳು 13,75,283 ನಮ್ಮ EVMಅಲ್ಲಿ ಚಲಾವಣೆ ಆದ ಮತಗಳು, ಮತ್ತು ನಮಗೆ ಪೋಸ್ಟಲ್ ಬ್ಯಾಲೆಟ್ ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ಮತಗಳು ನಮಗೆ ಬಂದಿದ್ದಾವೆ. ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಇಲ್ಲಿವರೆಗೂ 11,148 ಪೋಸ್ಟಲ್ ಬ್ಯಾಲೆಟ್ ಇದೆ. ಮತ್ತು ನಾವು ಬೆಳಿಗ್ಗೆ 8 ಗಂಟೆವರೆಗೂ ಬಂದಿರೋ ಎಲ್ಲ ಪೋಸ್ಟಲ್ ಬ್ಯಾಲೆಟನ್ನು ಕೂಡ ನಾವು ಅದನ್ನು ಕೂಡ ತಗೋತೀವಿ. ಸೊ ಇನ್ನೂ ಸ್ವಲ್ಪ ಸಂಖ್ಯೆ ಹೆಚ್ಚು, ಇನ್ನೊಂದು 200-300 ಜಾಸ್ತಿನೂ ಆಗಬಹುದು ಸಂಖ್ಯೆ. ಸೊ 8 ನಾವು ಮತ ಎಣಿಕೆ ರೂಮುಗಳನ್ನು ನಾವು ಮಾಡಿಕೊಂಡಿದ್ದೇವೆ EVM ಎಣಿಕೆಗೆ, ಮತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ಮದು 11,000 ಈಗಾಗಲೇ 148 ಆಗಿರೋದ್ರಿಂದ 2 ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರನ ನಾವು ಮಾಡಿದ್ದೇವೆ. ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ 18 ಟೇಬಲ್ಗೆ ನಾವು ಪರ್ಮಿಷನನ್ನು ತೆಗೆದುಕೊಂಡಿದ್ದೇವೆ. ಅದು ಕೂಡ 8 ಗಂಟೆಯಿಂದ ಶುರು ಆಗುತ್ತೆ. ಪ್ರತಿ ಒಂದು ಮತ ಎಣಿಕೆ ಏನು ನಮ್ಮ ರೂಮ್ ಇದೆ ಅದರಲ್ಲಿ 14 ಟೇಬಲ್ಗಳಿಗೆ ಮತ ಎಣಿಕೆಗೆ ಅವಕಾಶ ಇರುತ್ತೆ, ಮತ್ತು ಯಾರೋ ಟೇಬಲ್ ಇರುತ್ತೆ ಅದಕ್ಕೆ 14+1 ಕೌಂಟಿಂಗ್ ಏಜೆಂಟ್, ಪ್ರತಿ ರೂಮ್ಗೆ 14+1 ಏಜೆಂಟ್ಗಳನ್ನು ಕೂಡ ನಾವು ಅವ್ರಿಗೆ ಅಲೋ ಮಾಡ್ತಾ ಇದ್ದೀವಿ. ಮತ್ತು ಪೋಸ್ಟಲ್ಗೆ 18 ಏನು ಟೇಬಲ್ಗಳಿಗಿದೆ ಆ 18 ಕೂಡ 18 ಕೌಂಟಿಂಗ್ ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತಾ ಇದ್ದೀವಿ. ಒಟ್ಟು ಚುನಾವಣಾ ಕಾರ್ಯಕ್ಕೆ ಏನು ನಾವು ಕೌಂಟಿಂಗ್ ಸೂಪರ್ವೈಸರ್, ಕೌಂಟಿಂಗ್ ಅಸಿಸ್ಟೆಂಟ್ ಮತ್ತು ಮೈಕ್ರೋ ಅಬ್ಸರ್ವರ್ ಇವೆಲ್ಲ ಸೇರಿ 552 ಜನ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎಣಿಕೆಗೆ ನಾವು ತೆಗೆದುಕೊಳ್ತೇವೆ. ಅದರ ಜೊತೆಗೆ ಮತ್ತೆ ನಮಗೆ 18+30 ಜನ ARO ಕೂಡ ಇದ್ದಾರೆ. ಸೊ ಆ ARO ಕೂಡ ಅವರ ಮೇಲ್ವಿಚಾರಣೆಯನ್ನು ನಾವು ಮಾಡ್ತೇವೆ. ಸೊ 6 ಗಂಟೆಗೆ ನಾವು ತೆರೀತೇವೆ, ಬಟ್ 8 ಗಂಟೆಯಿಂದ ಎಣಿಕೆ ಕಾರ್ಯಕ್ರಮ ಅದು ಶುರು ಆಗುತ್ತೆ. ಎಲ್ಲ ಅದಕ್ಕೆ ನಾವು ಕಂಟ್ರೋಲ್ ಯೂನಿಟನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದ್ದು ಬೇರೆ ಬೇರೆ ಟೀಶರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಅವರು ಆ ಕಂಟ್ರೋಲ್ ಯೂನಿಟ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಆಮೇಲೆ ಮದ್ಯಪಾನದ ಒಂದು ನಾವು ನಿಷೇಧವನ್ನು ಕೂಡ 4ನೇ ತಾರೀಕು ಇಡೀ ನಾವು ಜಿಲ್ಲೆಯಾದಂತೆ ಮದ್ಯಪಾನ ನಿಷೇಧವನ್ನು ಮಾಡಿದ್ದೇವೆ.
200 meter ಅಷ್ಟು ನಾವು ಸೆಕ್ಷನ್ 144 ಅನ್ನು ಕೂಡ ನಿಷೇಧಾಜ್ಞೆ ಕೂಡ ಹೊರಡಿಸಲಾಗಿದೆ. ಅವತ್ತು ಯಾವುದೇ ವ್ಯಕ್ತಿ ಮೊಬೈಲ್ ಫೋನ್, ನಾವು ಕೌಂಟಿಂಗ್ ಏಜೆಂಟ್ಗಳಿಗೂ ಕೂಡ ಮೊಬೈಲ್ ಫೋನ್ ಅಲೋ ಮಾಡೋಂಗಿಲ್ಲ. ಓನ್ಲಿ ಕ್ಯಾಂಡಿಡೇಟು ಮತ್ತು ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಇಬ್ಬರಿಗೆ ಮಾತ್ರ ಮೊಬೈಲ್ ಫೋನ್ ಅಲೋ ಇರುತ್ತೆ. ಅವರು ಕೂಡ ಒಂದು ನಾವು ಕೊಠಡಿಯನ್ನು ಇದನ್ನು ಕಮ್ಯುನಿಕೇಷನ್ ರೂಮನ್ನು ಮಾಡಿರ್ತೀವಿ, ಅಲ್ಲಿ ಅವರು ಮೊಬೈಲನ್ನು ಯೂಸ್ ಮಾಡ್ಬೋದು. ಮತ್ತು ಬೇರೆ ಥರದ ಯಾವುದು ತಂಬಾಕು, ಸಿಗರೇಟ್, ಬೀಡಿ, ಪಾನ್ ಆ ಥರದ್ದು ಯಾವುದು ತೆಗೆದುಕೊಂಡು ಬರಬಾರದು. ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಯಾರು ಅಭ್ಯರ್ಥಿ ಮತ್ತು ಅವರ ಏಜೆಂಟ್ ಇದ್ದಾರೆ ಅವರಿಗೆ ನಾವು ಪೇಯ್ಡ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸಾಕಷ್ಟು ನಮಗೆ ಒಂದು ಈ ಸತಿ ಕಾಲಾವಕಾಶ ಕೂಡ ಇತ್ತು. ಸೊ ಎಲ್ಲ ಒಳ್ಳೆಯ ಎಲ್ಲ ತಯಾರಿಯನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಡಳಿತ ಎಲ್ಲ ನಾವು ಮಾಡಿಕೊಂಡಿದ್ದೇವೆ. ಆಮೇಲೆ ಇವತ್ತು ಕೂಡ ಎಲ್ಲ ಯಾರದು ತರಬೇತಿ ಇತ್ತು, ನಾಳೆನೂ ಕೂಡ ಮತ್ತೆ ಇನ್ನೊಂದು ಸುತ್ತಿನ ತರಬೇತಿಯನ್ನು ಎಲ್ಲ ನಮ್ಮ 552 ಜನ ಮತ ಎಣಿಕೆ ಸಿಬ್ಬಂದಿಗಳಿಗೆ ನಾವು ಮಾಡ್ತಾ ಇದ್ದೇವೆ. ಸೊ ಯಾವುದೇ ಗೊಂದಲಗಳು ಇಲ್ಲದೆ 4ನೇ ತಾರೀಕಿಗೆ ನಾವೊಂದು ಮತ ಎಣಿಕೆಯನ್ನು ಪಾರದರ್ಶಕವಾಗಿ ಮಾಡಿ ಇದನ್ನು ರಿಸಲ್ಟನ್ನು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಡ್ತೀವಿ. ರೌಂಡು ಪ್ರತಿಯೊಂದು ಇದನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಬೇರೆ ಆಗುತ್ತೆ. ಯಾಕಂದರೆ ಅಲ್ಲಿ ಪೋಲಿಂಗ್ ಬೂತ್ 14 ಟೇಬಲ್ ಇರುತ್ತೆ, ಅಲ್ಲಿ ಪೋಲಿಂಗ್ ಬೂತ್ ಡಿವೈಡೆಡ್ ಬೈ 14, ಆನ್ ಆನ್ ಎವರೇಜ್ 20 ರೌಂಡ್ಗಳು ಅದಾಗುತ್ತೆ. 20 ರೌಂಡು ಇ ವಿ ಎಮ್ಗೆ. ಆಮೇಲೆ ಇದನ್ನು ಪೋಸ್ಟಲ್ ಬ್ಯಾಲೆಟಲ್ಲಿ 2 ರೌಂಡ್ಗಳು ಆಗುತ್ತೆ. ಯಾಕಂದರೆ ಪ್ರತಿ ರೌಂಡಲ್ಲಿ ನಾವು 500 ಪೋಸ್ಟಲ್ ಬ್ಯಾಲೆಟ್ಗಳನ್ನು ಕೊಡ್ತೀವಿ, ಅಲ್ಲಿ 2 ರೌಂಡ್ಸ್. ಆಮೇಲೆ ಪ್ರತಿ ರೌಂಡ್ಗೆ ಒಂದು 10 ನಿಮಿಷಗಳಷ್ಟು ಹೋಗಬಹುದು. ಸೊ ಸುಮಾರು 100-200 ನಿಮಿಷಗಳು ಇ ವಿ ಎಮ್ ಇದಕ್ಕೆ. ಪೋಸ್ಟಲ್ ಬ್ಯಾಲೆಟ್ಗಳು ಸ್ವಲ್ಪ ಸಮಯ ಜಾಸ್ತಿ ತಗೊಳತ್ತೆ, ಆದಷ್ಟು ಬೇಗ ನಾವು ಮಾಡ್ತೀವಿ. ಏಕಕಾಲಕ್ಕೆ ಶುರು ಆಗುತ್ತೆ, 8 ಗಂಟೆಗೆ ಕರೆಕ್ಟಾಗಿ ಶುರು ಆಗುತ್ತೆ. ಅದರಗೋಸ್ಕರನೇ ಬೇಗ ಆಗಬೇಕು ಅಂತಲೇ ನಾವು ಪೋಸ್ಟಲ್ ಬ್ಯಾಲೆಟ್ ಎಣಿಕೆಗೆ ಸಪರೇಟ್ ಕೊಠಡಿಯನ್ನು ಮಾಡಿದ್ದೇವೆ. 2 ಅಡಿಷ್ನಲ್ ಕೊಠಡಿ ಮಾಡಿ ಸ್ಪೆಷಲ್ ಪರ್ಮಿಷನ್ನ ನಾವು ತೊಗೊಂಡಿದ್ದೇವೆ. ಚಿಕ್ಕೋಡಿಯಲ್ಲಿನೂ ಕೂಡ ಅಡಿಷ್ನಲ್ ಕೊಠಡಿಯನ್ನು ನಾವು ಮಾಡಿದ್ದೇವೆ. ಬೆಳಗಾವಲ್ಲಿನೂ ಕೂಡ ನಾವು ಅಡಿಷ್ನಲ್ ಕೊಠಡಿ ಮಾಡಿದ್ದೇವೆ. 18 ಕೌಂಟಿಂಗ್ ಟೇಬಲನ್ನು ಎಕ್ಸ್ಕ್ಲೂಸಿವ್ ಪೋಸ್ಟಲ್ ಬ್ಯಾಲೆಟ್ಗೋಸ್ಕರನೇ ನಾವು ಮಾಡಿದ್ದೇವೆ, ಅಲ್ಲಿನೂ ಕೂಡ ಸಿಬ್ಬಂದಿ ಮಾಡಿದ್ದೇವೆ. ಅದಕ್ಕೆ ಆ 18 ಟೇಬಲ್ಗೆ 18 ARO'sಗಳನ್ನು ಕೂಡ ನಾವು ನೇಮಿಸಿದ್ದೇವೆ. ಮತ್ತು ಆ 18 ಟೇಬಲ್ಗಳಿಗೆ 18 ನಮ್ಮ ಅಭ್ಯರ್ಥಿಗಳ ಪರವಾಗಿ ಪಕ್ಷದ ಪರವಾಗಿಯೂ ಕೂಡ ಅವರ ಏಜೆಂಟ್ಗಳು ಕೂಡ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೂ ಕೂಡ ಅಲೋ ಮಾಡ್ತಾರೆ. ಅಂತಿಮ ಫಲಿತಾಂಶ ನಾನು ಹೇಳಿದೆ, ಇ ವಿ ಎಮ್ ಫಲಿತಾಂಶ ನಾವು 200 ನಿಮಿಷದಲ್ಲಿ ಮುಗಿಸಿದ್ರೆ 3.5 hours ಆಲ್ಮೋಸ್ಟ್ ಅದು ಮುಗಿಯುತ್ತೆ. ಬಟ್ ಪೋಸ್ಟಲ್ ಬ್ಯಾಲೆಟ್ಗಳು ಯಾಕಂದರೆ ನಮ್ಮಲ್ಲಿ ಸರ್ವಿಸ್ ವೋಟರ್ಸ್ ತುಂಬ ಜಾಸ್ತಿ ಇದ್ದಾರೆ, ಡಿಫೆನ್ಸಲ್ಲಿ ಅವ್ರದ್ದೇ ನಮಗೆ 4124 ಈಗಾಗಲೇ ಬಂದಿದೆ ಮತ್ತು ಇನ್ನೂ ಬರ್ತಾ ಇದೆ. ಸೊ ಅದು ಫಸ್ಟ್ ಎಲ್ಲ ಸ್ಕ್ಯಾನ್ ಆಗಬೇಕು, 3 14C 14A 14B ಫಸ್ಟ್ ಎಲ್ಲ ಸ್ಕ್ಯಾನ್ ಆಗಬೇಕು, ಅದಾದ್ಮೇಲೆ ಕೌಂಟ್ ಆಗಬೇಕು. ಅದು ಸ್ವಲ್ಪ ಪೋಸ್ಟಲ್ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನಾಯ್ಕ್, ಒಟ್ಟು 5 KSRP ಒಳಗೊಂಡಂತೆ ಬಿಗಿ ಭದ್ರತೆ ಕಲ್ಪಿಸಲಾಗುವುದು ಎಂದು ಹೇಳಿದ್ರು. ನಾವು ಬಂದೋಬಸ್ತ್ ನಾವು ಏರ್ ಮಾರ್ಗದಲ್ಲಿ ನಾವು ಮಾಡಿದ್ವಿ, ಒಂದು ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಒಂದು ಬಂದೋಬಸ್ತ್ ರೆಡಿ ಮಾಡಿದ್ವಿ, ಮತ್ತು ಇನ್ನೊಂದು ಸಿಟಿನಲ್ಲಿ ಒಂದು ಬಂದೋಬಸ್ತ್ ರೆಡಿ ಮಾಡಿದ್ವಿ. ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಇಲ್ಲಿ ಇಬ್ಬರು DCP ಇರ್ತಾರೆ, ಒಬ್ಬರು ಹೊರಗಡೆ ಇನ್ಚಾರ್ಜ್ ಇರ್ತಾರೆ, ಮತ್ತೆ ಇನ್ನೊಬ್ರು DCP ಹೊರಗಡೆ ಇನ್ಚಾರ್ಜ್ ಇರ್ತಾರೆ. ಅವ್ರ ಜೊತೆಗೆ 8 ACP ಇರ್ತಾರೆ, ಮತ್ತೆ 13 ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮತ್ತೆ 21 ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮತ್ತೆ ಟೋಟಲ್ 463 HCPC ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಇರ್ತಾರೆ. ಈ ಅಲ್ಲದೆ ಮತ್ತೆ ನಾವು ಸಿಟಿದಲ್ಲಿ ನಾವು ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ಈ ತರ ನಾವು 105 ಸೆನ್ಸಿಟಿವ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ವಿ. ಈ ಜಾಗದಲ್ಲಿ ನಾವು ಬೆಳಗ್ಗೆಯಿಂದ ನಾವು ಬಂದ್ ಬಸ್ ನಾವು ಶುರು ಮಾಡ್ತೀವಿ. ಸೊ ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಸ್ಟಿಲ್ ಕ್ಲೋಸಿಂಗ್ ಟೈಮ್. ಮತ್ತೆ ನಮಗೆ ಈಗ 5 KSRP ಪ್ಲಟೂನ್ ಈಗ ಸ್ಯಾಂಕ್ಷನ್ ಆಗಿದೆ ಬ್ಯಾಂಗ್ಳೂರು ಇಂದ, ಮತ್ತೆ 300 ಹೋಮ್ ಗಾರ್ಡ್ಸ್ ಕೂಡ ನಮಗೆ ಈಗ ಸ್ಯಾಂಕ್ಷನ್ ಆಗಿದೆ, ಮತ್ತೆ ಕಲಬುರಗಿ ಡಿಸ್ಟ್ರಿಕ್ಟ್ ಇಂದ ಕೂಡ ನಮಗೆ 100 HCPC ಇಬ್ಬರು ಇನ್ಸ್ಪೆಕ್ಟರ್, 4 ಸಬ್ ಇನ್ಸ್ಪೆಕ್ಟರ್ ಮತ್ತೆ 8 ESI ಅವರು ನಮಗೆ ಕೊಟ್ಟಿದ್ದಾರೆ.
ಸೊ ನಾವು ಎಲ್ಲ ಕರೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ. ಮತ್ತೆ ಈ ಜೊತೆಗೆ ವಿ ಹ್ಯಾವ್ ಆಲ್ಸೋ ಪುಟ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಈಗ ಈ ಏರಿಯಾ ಈಗ ಹೊರಗಡೆ ಕೌಂಟಿಂಗ್ ಏರಿಯಾದಲ್ಲಿ ಕೂಡ ನಾವು ಸಿ ಸಿ ಟಿ ವಿ ನಾವು ಹಚ್ಚಿಸಿದ್ದೀವಿ. ಮತ್ತೆ ಸೆನ್ಸಿಟಿವ್ ಜಾಗದಲ್ಲಿ ಕೂಡ ನಾವು ಸಿ ಸಿ ಟಿ ವಿ ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಈಗ ಅದು ಇನ್ಸ್ಟಾಲೇಷನ್ ನಡೀತಾ ಇದೆ. ಸೊ ಟೋಟಲ್ ಸಿಟಿನಲ್ಲಿ ಅರೌಂಡ್ 300 ಪ್ಲೇಸಸ್ ನಾವು ಸಿ ಸಿ ಟಿ ವಿ ಕ್ಯಾಮ್ರಾಯಿಂದ ನಾವು ಕವರ್ ಮಾಡ್ತೀವಿ. ಡ್ರೋನ್ಸ್ ಕೂಡ ನಮ್ಮ ಹತ್ರ ಈಗ 4 ಡ್ರೋನ್ಸ್ ಇದಾವೆ. ಸೊ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತೆ ಬೇರೆ ಜಾಗದಲ್ಲಿ ಕೂಡ ಇದು ಎಲ್ಲ ಡ್ರೋನ್ಸ್ ನಾವು ಯೂಸ್ ಮಾಡ್ತೀವಿ. ಒಳಗಡೆ ಮತ್ತೆ ನಾವು ಇದು ಎಲ್ಲ DFMD HHMD ನಾವು ಯೂಸ್ ಮಾಡ್ತೀವಿ. ನಾಳೆ ನಾವು ಇನ್ಸ್ಟಾಲ್ ಮಾಡ್ತೀವಿ. ಇದು ಫುಲ್ ಏರಿಯಾ ನಾವು ಸ್ಯಾನಿಟೈಸ್ ಮಾಡ್ತೀವಿ. ಸೊ ಆಸ್ ಆಫ್ ನೌ ವಿ ಹ್ಯಾವ್ ಮೇಡ್ ವೆರಿ ಗುಡ್ ಆನ್ ದಿಸ್ ಪ್ಲಾನ್. ಮತ್ತು ಹೋಪ್ಫುಲಿ ನಿಮ್ಮ ಕೋಪರೇಷನ್ ಇಂದ ಎಲ್ಲ ಸಕ್ಸಸ್ ಆಗುತ್ತೆ. ಟೋಟಲ್ ಇಲ್ಲಿ ಕೌಂಟಿಂಗ್ ಏರಿಯಾದಲ್ಲಿ 13 ಇನ್ಸ್ಪೆಕ್ಟರ್ಸ್, 21 ಸಬ್ ಇನ್ಸ್ಪೆಕ್ಟರ್ಸ್, 51 ASI, 463 HCPC, 4 KSRP ಪ್ಲಟೂನ್ಸ್, 4 CR ಪ್ಲಟೂನ್ಸ್ ಮತ್ತೆ KSRP. ಇಲ್ಲಿ ಟೋಟಲ್ ನಮಗೆ 5 ಅಲರ್ಟ್ ಆಗಿದೆ. ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ನಾನು 4 ಯೂಸ್ ಮಾಡ್ತೀನಿ, 1 ಬೇರೆ ಜಾಗದಲ್ಲಿ ನಾನು ಯೂಸ್ ಮಾಡ್ತೀನಿ. ಮತ್ತೆ 300 ಹೋಮ್ ಗಾರ್ಡ್ಸ್ ನಮಗೆ ಅಲರ್ಟ್ ಆಗಿದೆ. ಸಾಕಷ್ಟು ಪಾಕಿಸ್ತಾನ ಜಿಂದಾಬಾದ್ ಹೋಗಿರ್ಬೋದು ಅಂತ ವಿವಾದ ಕೂಡ ಕೇಳ್ಬೋದಿತ್ತು. ಸೊ ಎಲೆಕ್ಷನ್ ಕೌಂಟಿಂಗ್ ಆಗೋಮಟ ಎಲ್ಲ ಕಂಟ್ರೋಲ್ ಇರುತ್ತೆ, ಆಮೇಲೆ ಎಲ್ಲೋ ಒಂದ್ ಕಡೆ ನೀರು ಬಿಡುತ್ತೆ ನೋಡಿ. ಇಲ್ಲ, ಅದಕ್ಕೆ ಈ ಸತಿ ನಾವು ಆಲ್ರೆಡಿ ಅಡ್ವಾನ್ಸ್ ಆಗಿ ನಾವು ಯಾವ ಸೆನ್ಸಿಟಿವ್ ಪಾಯಿಂಟ್ಸ್ ಇದಾವೆ ನಾವು ಮೊದಲಿಂದ ನಾವು ಐಡೆಂಟಿಫೈ ಮಾಡಿದ್ವಿ. ಬೆಳಗ್ಗೆಯಿಂದ ನಾವು ಆ ಏರಿಯಾದಲ್ಲಿ ಫಿಕ್ಸ್ ಪಾಯಿಂಟ್ ನಾವು ಹಾಕ್ತೀವಿ. ಸೊ ಬೆಳಗ್ಗೆಯಿಂದ ಯಾಕಂದ್ರೆ DC ಈಗ ಅವರು 144 CRPC ಜಾರಿ ಮಾಡಿಸಿದ್ದಾರೆ. ಸೊ ಬೆಳಗ್ಗೆಯಿಂದ ನಾವು ವಿ ವಿಲ್ ನಾಟ್ ಅಲೌ ಎನಿ ಕ್ರೌಡ್ ಗ್ಯಾದರ್. ಮತ್ತೆ ನಾವು ಆಲ್ರೆಡಿ ಈಗ ಬ್ಯಾಡ್ ಎಲಿಮೆಂಟ್ಸ್ ಕೂಡ ಐಡೆಂಟಿಫೈ ಮಾಡಿದ್ವಿ. ಇವತ್ತು ಕೂಡ ಪರೇಡ್ ಸ್ಟೇಷನ್ದಲ್ಲಿ ಅದು ರೌಡಿ ಪರೇಡ್, ಕಾಮನ್ ಗುಂಡ ಪರೇಡ್ ನಾವು ಮಾಡಿದ್ವಿ. ಸೊ ವಿ ವಿಲ್ ಟ್ರೈ ಟು ಪ್ರಿವೆಂಟ್ ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಮತ್ತೆ CCTV ಕ್ಯಾಮ್ರಾ ಕೂಡ ನಾವು ಎಲ್ಲ ಕಡೆ ನಾವು ಹಚ್ಚಿದ್ದೀವಿ. ಸೊ ವಿ ವಿಲ್ ಟ್ರೈ ಟು ಪ್ರಿವೆಂಟ್ ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಮತ್ತೆ ಏನ್ ವಾಟ್ ಎವರ್ ಇಫ್ ಇಟ್ ಹ್ಯಾಪನ್ಸ್ ಅದು ನಾವು ಕಾನೂನು ಪ್ರಕಾರ ನಾವು ಆಕ್ಷನ್ ತಗೊಳ್ತೀವಿ. ಅಸಿ ಬಹುಶಃ ಪೊಲೀಸ್ ಮುಂದೆ ಈ ತರ ಆದ್ರೆ ಅದು ಬಹಳ ಟಫ್ ಇದೆ. ಯಾಕಂದ್ರೆ ಪೊಲೀಸ್ ಇದ್ರೆ ದಿ ಶುಡ್ ಬಿ ಸ್ಕೇರ್ ಆಫ್ ಪೊಲೀಸ್. ಸೊ ಬಹುಶಃ ಯಾವುದು ಪ್ರಾಬ್ಲಮ್ ಆಗಿರ್ಬಹುದು, ಈ ಸರ್ತಿ ಆದ್ರೆ ಪ್ರಾಬ್ಲಮ್ ಬರಲ್ಲ. ಅದು ಆಲ್ರೆಡಿ 144 CRPC ಪಾಸ್ ಆಗಿದೆ. ಸೊ ಆರು ಪಾಸ್ ಆದ ನಂತರ ಯಾವುದು ಪ್ರೊಸೆಷನ್ ನಾವು ಅಲೋ ಮಾಡಲ್ಲ. ಯಾವುದು 200 ನಾವು ಈಗಾಗಲೇ ಅಭ್ಯರ್ಥಿ ಮತ್ತು ಪಕ್ಷದ ಒಂದು ಮೀಟಿಂಗ್ ಅನ್ನ ಮಾಡಿದ್ದೇವೆ. 200 meter ಒಳಗಡೆಗೆ ಯಾವುದು ಅವಕಾಶ ಕೊಡಲ್ಲ ಅಂತ ಈಗಾಗಲೇ ಅವರಿಗೆ ನಾವು ಮನವರಿಕೆಯನ್ನ ಮಾಡಿ ಕೊಟ್ಟಿದ್ದೇವೆ. ಯಾವುದೇ ತರಹದ ಪಟಾಕಿಗಳು ಅಥವಾ ಗುಲಾಲ್ ಅದನ್ನು ಕೂಡ ತರಬಾರದು ಅಂತ ಹೇಳಿದ್ದೇವೆ. ಮೊಬೈಲ್ಗೂ ಕೂಡ ಯಾವುದಕ್ಕೂ ಅವಕಾಶ ಇರಲ್ಲ. ಸೊ ಏನೇ ಇದ್ರು 200 meterಕ್ಕಿಂತ ಹೊರಗಡೆನೆ ಮಾತ್ರ. ಮತ್ತು CCTVಗಳು ಸಾಕಷ್ಟು CCTVಗಳನ್ನು ಹಾಕಿದ್ದೇವೆ. ಮತ್ತು ಮತ ಎಣಿಕೆ ಕೂಡ ನಾವು CCTVಗಳನ್ನು ಹಾಕಿದ್ದೇವೆ. ಅದರದನ್ನು ಕೂಡ ನಾವು ಅಭ್ಯರ್ಥಿಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಆ ಫೀಡನ್ನು, ಯಾಕಂದರೆ ಅಭ್ಯರ್ಥಿಗಳು ಅವರ ರೂಮಲ್ಲೇ ನಾವು ಎಲ್ಲ ಮತ ಎಣಿಕೆದು ಕೂಡ CCTVನ ಅವ್ರಿಗೂ ತೋರಿಸ್ತಾ ಇದ್ದೇವೆ. ಮತ್ತು ವೆಬ್ಕಾಸ್ಟಿಂಗನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಈ ಸತಿಗೆ ಆ ಥರದ್ದು ಯಾವುದು ಇದನ್ನ ತುಂಬ ಸಿಸ್ಟಮೆಟಿಕ್ ಆಗಿ ಆಗುತ್ತೆ, ಯಾರಿಗೂ ಏನು ಸಮಸ್ಯೆ ಆಗಲ್ಲ ಅಂತ. ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ವೇಳೆ ನಗರದಲ್ಲಿ 300 ಕಡೆ CCTVಗಳನ್ನು ಅಳವಡಿಸಲಾಗಿದ್ದು ಡ್ರೋನ್ ಮೂಲಕವೂ ನಿಗಾ ವಹಿಸಲಾಗುತ್ತೆ. ಮತ ಎಣಿಕೆ ಕೇಂದ್ರದಲ್ಲಿ 2 DCP ನೇತೃತ್ವದಲ್ಲಿ 13 ಇನ್ಸ್ಪೆಕ್ಟರ್ಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ನಗರದ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ ನಾಯ್ಕ್ ಹೇಳಿದ್ರು. ಸಂಕಲ್ಪ್ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಜಾತಿ ಧರ್ಮಗಳ ಹಗ್ಗ ಜಗ್ಗಾಟದ ಮಧ್ಯೆಯೂ ಭಾವೈಕ್ಯತೆ ಸಂಗಮಕ್ಕೆ ಸಾಕ್ಷಿಯಾದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಹೆರಿಗೆ ನಂತರ ಪ್ರಜ್ಞೆ ತಪ್ಪಿದ ಹಿಂದೂ ಬಾಣಂತಿಯ ನವಜಾತಿ ಶಿಶುವನ್ನ ಮುಸ್ಲಿಂ ಮಹಿಳೆ ಆರೈಕೆ ಮಾಡಿದ್ದಾರೆ. ಕಳೆದ April 20 ಶಾಂತಪ್ಪ ನಿಡಸೋಶಿ ಎಂಬುವರಿಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದಂಡಾಪುರ ಗ್ರಾಮದ ಶಾಂತಪ್ಪ ನಿಡಸೋಶಿ ಬಾಣಂತಿಯ ಹೆರಿಗೆಯಾಗಿತ್ತು. ಸಿಸರಿನ್ ಮೂಲಕ ಹೆರಿಗೆಯಾದ ಹಿನ್ನೆಲೆ ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿತ್ತು. ಪಕ್ಕದ ಬೆಡ್ನಲ್ಲಿ ಚಿಕಿತ್ಸೆಗೆಂದು ಬಂದಿದ್ದ ಕೊನ್ನೂರ್ ಗ್ರಾಮದ ಶಮಾ ದೇಸಾಯಿ ಹೆರಿಗೆಯಾದ ಬಾಣಂತಿಯ ಮಹಿಳೆಗೆ ಯಾರೂ ಸಂಬಂಧಿ ಇರದ ಕಾರಣ ಶಿಶು ತಾಯಿಯ ಆರೈಕೆಯನ್ನ ಮಾಡಿದ್ರು.
ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 6 ದಿನದ ಬಾಣಂತಿ ಮಹಿಳೆಗೆ ಮಗುವಿನ ಆರೈಕೆ ಮಾಡಿದ್ದಾರೆ. ಬಳಿಕ ಮಗುವನ್ನ ತಮ್ಮ ಮನೆಗೆ ಕರೆದೊಯ್ದು 40 ದಿನಗಳ ಕಾಲ ಆರೈಕೆ ಮಾಡಿದ್ರು. ಬಳಿಕ ಹೆರಿಗೆಯಾದ ಮಹಿಳೆಗೆ ಪೂರ್ಣ ಪ್ರಮಾಣದಲ್ಲಿ ಚೇತರಿಕೆಯಾದ ಹಿನ್ನೆಲೆ ಪೊಲೀಸರ ಸಮ್ಮುಖದಲ್ಲಿ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಡೆ ನೋಡ್ರಿ, ಸಂಕಲ್ಪ ಶಿಂದೆ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया, पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. विराम नंतर न्यूज गे स्वागत. ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಬೆಳಗಾವಿಯ ಕೆಯಲ್ಲಿ ಜೀರಿಗೆ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಎಂಬಿ ಜಿರ್ಲಿ ಹೇಳಿದ್ರು.
ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21 ಬೆಳಗಾವಿಯ ಕೆಎಲ್ಇ ಜೀರಗಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಎಂಬಿ ಚಿರ್ಲಿ ಹೇಳಿದ್ರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಎಲ್ಇ ಕಂಕನವಾಡಿಯ ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನೆ ಮತ್ತು ಎಸ್ಸಿಪಿಯ ಸಹಯೋಗದೊಂದಿಗೆ ಯೋಗ ದಿನಾಚರಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಆಗಮಿಸಲಿದ್ದಾರೆ ಎಂದರು. ಬೆಳಗ್ಗೆ 9 ಸಂಜೆ 5 ಒಳಗೆ ಎಲ್ಲ ಯೋಗ ಸ್ಪರ್ಧೆಗಳು ನಡೆಯುತ್ತೆ. ಗುರುದೇವರ ಆನಡೆ ಮಂದಿರ ಆವರಣದಲ್ಲಿ ಅಕಾಡೆಮಿ ಆಫ್ ಕಂಪ್ಯಾರೇಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಈ ಸಂಸ್ಥೆಯಲ್ಲಿ ನಡೆಯುತ್ತೆ. ನೀವೆಲ್ಲರೂ ಅದಕ್ಕೆ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಬರಬೇಕು, ಅದರ ಕವರೇಜ್ ಮಾಡಬೇಕು. ಮತ್ತು ಈ ಸಂದರ್ಭದಲ್ಲಿ ವೆನ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಈಸ್ ಯೋಗ ಫಾರ್ ವುಮೆನ್ಸ್ ಎಂಪವರ್ಮೆಂಟ್. ಈ ಸಂದರ್ಭದಲ್ಲಿ ನಾನು ಮಿಸ್ಸೆಸ್ ರಶ್ಮಿ ಚೌಹಾನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರೇ ದಿನಾಲೂ ಬೆಳಗ್ಗೆ ಯೋಗಗಳನ್ನು ಎಲ್ರಿಗೂ ಉಚಿತವಾಗಿ ಹೇಳಿಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಎಚ್ ಓ ಡಿ ಅಶೋಕ್ ಪಾಟೀಲ್ರು ಸಹ ಇದ್ದಾರೆ, ಸಂದೀಪ್ ಸಗರೆ ಅವರು ಇದ್ದಾರೆ. ನೀವೆಲ್ಲರೂ ಬಂದು ಇದಕ್ಕೆ ಒಂದು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು, ನೀವು ಅದರಲ್ಲಿ ಭಾಗವಹಿಸೋ ರೀತಿಯಲ್ಲಿ ಇರಬೇಕು ಅಂತ ಒಂದು ಕಳಕಳಿಯ ವಿನಂತಿಯನ್ನು ಸಹ ನಾನು ಇಲ್ಲಿ ಮಾಡಿಕೊಳ್ತಾ ಇದ್ದೇನೆ. ವಿನೋದ್ ಕೋಲ್ಕರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಓಂಕಾರ ನಗರದ ಅನ್ಕೋಳ್ ವಡಗಾಂವ್ ರಸ್ತೆಯಲ್ಲಿ ನಗರದ ಜನರು ಕಸವನ್ನ ರಾಶಿಗೆ ತಂದು ಗುಡ್ಡೆ ಹಾಕ್ತಾ ಇರೋದ್ರಿಂದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ದುರ್ವಾಸನೆ ಬಂದು ಓಡಾಟಕ್ಕೆ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ಓಂಕಾರ ನಗರದ ಅನ್ಕೋಳ್ ವಡಗಾಂವ್ ರಸ್ತೆಯಲ್ಲಿ ಜನರು ಕಸದ ರಾಶಿಯನ್ನೇ ತಂದು ಗುಡ್ಡೆ ಹಾಕಿದ್ದಾರೆ. ಈ ನಗರದಲ್ಲಿ ಕಸ ಹಾಕಲು ಕಸದ ಬುಟ್ಟಿ ಅಥವಾ ಕಸದ ಕುಂಡವನ್ನ ವ್ಯವಸ್ಥೆ ಮಾಡಲಾಗಿಲ್ಲ. ಹಾಗಾಗಿ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ಜನರು ಇಲ್ಲಿ ರಸ್ತೆ ತುಂಬೆಲ್ಲ ಕಸ ತಂದು ಹಾಕ್ತಾ ಇದ್ದಾರೆ. ಇದರಿಂದ ಇಲ್ಲಿ ಓಡಾಡುವ ಜನರಿಗೆ ದುರ್ವಾಸನೆಯ ಜೊತೆಗೆ ಓಡಾಡಕ್ಕೂ ಸಂಕಷ್ಟ ಎದುರಾಗಿದೆ. ಏನಾದರೂ ಇಲ್ಲಿ ಮಹಾನಗರ ಪಾಲಿಕೆ ಇಲ್ಲಿರುವ ಜನರಿಗೆ ಕಸ ಹಾಕೋಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಮಹಾದೇವ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾನಾಪುರ ರಸ್ತೆಯ ಮಹಾವೀರ ಭವನದಲ್ಲಿ ಮಹಿಳೆಯರಿಗಾಗಿ ವಿವಿಧ ಕಾರ್ಯಕ್ರಮಗಳು ನಡೆದವು. ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಹೊಸಬರು ತಮ್ಮ ಕಲೆಯನ್ನ ಪ್ರಸ್ತುತ ಪಡಿಸೋಕೆ ಅವಕಾಶವನ್ನ ನೀಡಲಾಯಿತು. ಖಾನಾಪುರ ರಸ್ತೆಯ ಮಹಾವೀರ ಭವನದಲ್ಲಿ ಮಹಿಳೆಯರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ತರಂಗನ್ ಸಂಸ್ಥೆ ಹಾಗೂ ಫ್ಯಾಷನ್ ಲೋಕದ ಹೆಸರಾಂತ ಫ್ಯಾಷನ್ ಟ್ರೆಂಡ್ಗಳ ಸಹಯೋಗದಲ್ಲಿ ಸಮಾಜ ಸೇವಕರು ಹಾಗೂ ಮಹಿಳೆಯರ ನಾನಾ ಗುಣಗಳನ್ನು ಗೌರವಿಸುವ ಫ್ಯಾಷನ್ ಶೋ ಕಲಾವಿಷ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಹೊಸಬರು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸಲು ಅವಕಾಶವನ್ನು ನೀಡಲಾಯಿತು. ಈ ಘಟನೆಗಳು ಉದಯೋನ್ಮುಖ ಫ್ಯಾಷನ್ ವಿನ್ಯಾಸಕರು ರಚಿಸಿದ ಬಟ್ಟೆಗಳ ಫ್ಯಾಷನ್ ಶೋ ಅನ್ನು ಒಳಗೊಂಡಿತ್ತು. ಫ್ಯಾಷನ್ ಶೋ ಜೊತೆಗೆ ಮಹಿಳೆಯರ ನೃತ್ಯ, ಗಾಯನ, ಸಂಗೀತ, ಗೇಮ್ ಶೋಗಳನ್ನು ಆಯೋಜಿಸಲಾಗಿತ್ತು. ಸ್ವಾಗತ. ಅಣಿ ಇಲ್ಲಿ ಬಸಲೇ ಸರ್ವ ಶ್ರೋತೆ, ತರ ಫ್ಯಾಷನ್ ಶೋ ಮಟ್ಲ ತರ ह्याच्यामध्ये आविष्कार होतच असतात आणि तारंगण या विद्यमानानं हा जो फॅशन ट्रेंड स्वाती खटावकर हिने चालू केलाय आणि ती दरवर्षी काही ना काहीतरी फॅशनच्या दुनियेमध्ये म्हणा किंवा फॅशनच्या या सत्रामध्ये काही ना काहीतरी वेगळं करत असते आणि तेव्हा आज तिने फॅशन शोचा एक वेगळा प्रोग्रॅम, भव्य दिव्य असा प्रोग्रॅम ठेवलेला आहे. आणि स्वतःला आम्ही खूप भाग्यशाली समजतो की तिने आम्हाला इथे गेस्ट म्हणून आमंत्रित केलेलं आहे. आणि फॅशन म्हटलं तर मुलांचं सांगायला गेलं तर आधी बॅगी पॅन्ट होती, नंतर स्ट्रेट पॅन्ट आली, नंतर स्लीव स्ट्रेट किंवा असं बऱ्याच गोष्टी आल्या. तर फॅशन ही ती तेवढ्यापुरतीच राहत नाही, ती बदलत असते. तसंच आपल्याला पण सुद्धा फॅशनमध्ये थोडा एक्सपेरिमेंट किंवा नवीन नवीन काहीतरी करत राहिलं पाहिजे असाच हा फॅशन शोचा हेतू असतो. तर महत्वाचं सांगायचं तर कुठलाही बिझनेस तो मग छोटा मोठा असू दे किंवा हा फॅशनचा असू दे, स्वातीकडून तुम्हाला सर्व लेडीजना मी आवाहन करेन किंवा विनंती करेन की तिच्याकडून शिकण्यासारखं आहे कुठला बिझनेस कुठल्या लेवलपर्यंत घेऊन जायचा असतो. आणि तसेच विजय सर
त्यांचे मिस्टर स्वातीचे तिने त्यांना तिला एवढं प्रोत्साहित केलेलं आहे, त्याचमुळे हा एवढा मोठा कार्यक्रम ती करू शकते आणि असेच मोठे कार्यक्रम तिने करावे आणि तुम्ही सुद्धा तिच्याकडून काहीतरी शिकावं आणि असं छोटे मोठे बिझनेस करून आपली नारी शक्ती मोठी व्हावी आणि तसेच यापुढे स्वातीला काही मदत लागत असेल तर आम्ही ती करायला कायम उपस्थित राहणार आहोत. धन्यवाद. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜನತೆಗೆ ಉರಿ ಬಿಸಿಲಿನಲ್ಲಿ ನೀರು ನೀಡಿದ ಬೆಂಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ ಪಾಟೀಲ್ ಹಾಗೂ ದಡಪನ್ ಚಿತ್ರದ ಪ್ರಮುಖ ಪಾತ್ರಧಾರಿ ಶಶಿಕಾಂತ್ ನಾಯಕ್ ಅವರನ್ನ ಶಾಲು ಹೊದಿಸಿ ಬ್ಯಾಡ್ಜ್ ನೀಡಿ ಸನ್ಮಾನಿಸಲಾಯಿತು. ಮಹದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. ಹೋಟೆಲ್ ಆದರ್ಶ್ ಪ್ಯಾಲೇಸ್ लजीज खाने के साथ यहाँ है बेहतरीन रूम्स. रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स. लग्जरियस लाइफ का अनुभव लेना है तो एक बार अवश्य भेट दें. शादी और इतर प्रोग्राम्स के लिए प्लैटिनम हॉल और मिलेनियम हॉल. होटल आदर्श पैलेस, लिंगराज कॉलेज के पास, कॉलेज रोड, बेलगाव. साड़ी हर महिलाओं को लुभाने वाली बात. साड़ी तहजीब दिखाती, साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. फोटो प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच कहो, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. विराम नंतर मत्तोम्मे न्यूज के स्वागत. ಬೆಳಗಾವಿಯ ಮುದಗ ಗ್ರಾಮದಲ್ಲಿ ಶ್ರೀ ಭಾವಕೇಶ್ವರಿ ಯಾತ್ರಾ ಮಹೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಕೆ ಗ್ರಾಮ ಪಂಚಾಯಿತಿ, ದೇವಸ್ಥಾನ ಸಮಿತಿ ಹಾಗೂ ಗ್ರಾಮ ಮಂಡಲದ ಸರ್ವಾನುಮತದಿಂದ ನಿರ್ಧರಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮುದಗ ಗ್ರಾಮದಲ್ಲಿ ಶ್ರೀ ಭಾವಕೇಶ್ವರಿ ಯಾತ್ರಾ ಮಹೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸೋಕೆ ಮುದಗ ಗ್ರಾಮ ಪಂಚಾಯಿತಿ, ದೇವಸ್ಥಾನ ಸಮಿತಿ ಹಾಗೂ ಗ್ರಾಮದ ಪಂಚಮಂಡಲ ಸರ್ವಾನುಮತದಿಂದ ನಿರ್ಧರಿಸಿದೆ. ಸೋಮವಾರ ಬೆಳಗ್ಗೆ ಶ್ರೀ ಭಾವಕೇಶ್ವರಿ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ದೇವಸ್ಥಾನದ ಸಮಿತಿ ಮುಖ್ಯಸ್ಥ ಹೇಮಂತ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ಜರುಗಿತು. ಶ್ರೀ ದೇವಸ್ಥಾನ ಕಮಿಟಿ ಮುತ್ತುಗ ವ ಗ್ರಾಮಸ್ಥಾನಚ್ಯಾ ವಿದ್ಯಮಾನಾನೆ ಆಧರಿಸಿದ ಭಾವಕೇಶ್ವರಿ ದೇವಿಚ್ಯಾ ಮಂದಿರ ಮಧ್ಯೆ 2024 ಭಾವಕೇಶ್ವರಿ ಯಾತ್ರೆಯಲ್ಲಿ ವ ವಾರಾಂಚಿ ತಾರೀಖ ಕರಣ್ಯಾತ ಆಲಿ. 28 ಜೂನ್
शुक्रवार दिनांक 28 जून 2024 रोजी पहिला वार भावक्यशिरीचा होईल व भावक्यशिरी यात्रा शुक्रवार दिनांक 26 व शनिवार दिनांक 27 जुलै 2024 रोजी सालाभरप्रमाणे होईल असं सर्व देवस्थान कमिटी गाव सुधारणा मंडळ ग्रामपंचायत व ग्रामस्थांच्या उपस्थितीत ठरवण्यात आले असे आम्ही समस्त भाविकांना ही तारीख जाहीर करतो धन्यवाद ಮೊದಲನೇದಾಗಿ ಭಾವಕೀಶ್ವರಿ ದೇವಿಯ ಯಾತ್ರೆಯನ್ನ ಯಶಸ್ವಿಗೊಳಿಸೋಕೆ ಸಾಂಪ್ರದಾಯಿಕ ನಿಯಮಗಳನ್ನ ಅನುಸರಿಸೋಕೆ ನಿರ್ಧರಿಸಲಾಯಿತು. ಜುಲೈ 16 ಮಂಗಳವಾರದಂದು ಗ್ರಾಮದ ವತಿಯಿಂದ ಶ್ರೀ ಭಾವಕೀಶ್ವರಿ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ನಿರ್ವಹಿಸೋಕೆ ನಿರ್ಧರಿಸಲಾಯಿತು. ಇದಾದ ಬಳಿಕ ಶುಕ್ರವಾರ 26 ಸಾಂಪ್ರದಾಯಿಕ ರೀತಿಯಲ್ಲಿ ಶ್ರೀ ಭಾವಕೀಶ್ವರಿ ದೇವಿ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು ಶನಿವಾರ ಈ ಯಾತ್ರೆ ಸಮಾರೋಪಗೊಳ್ಳಲಿದೆ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.